नमस्ते वेलकम टू मै चैनल इवत्तु नावु चप्रदवरेकाय सांबार माड्ता इदीवि चप्रदवरेकाय अंत हेळ्तारे मनेयवरेकाय अंत हेळ्तारे नोडि ई तर क्लीन माड्बिट्टु नावु हुळु एल्ल नोड्कोंडु तोळेदुबिट्टु रेडि माडि इट्कोंडिदीवि अदक्के आलूगड्डे हाकोळ्ता इदीनि ईग कारक्के धन्य बीज जीरिगे ಒಂದು ಕಾಳು ಟೀಸ್ಪೂನ್ ಅಷ್ಟು ಮೆಂತ್ಯ ಒಂದು ನಾಲ್ಕು ಕಾಳು ಮೆಣಸು ಕಡಲೆಬೇಳೆ ಉದ್ದಿನಬೇಳೆ ಅರಿಶಿನ ಉಪ್ಪು ಚಿಲ್ಲಿ ಪೌಡರ್ ಕಾರಕ್ಕೆ ತೆಂಗಿನಕಾಯಿ ಕರಿಬೇವು ಹುಣಸೆಹಣ್ಣು ಈರುಳ್ಳಿ ಟೊಮೊಟೊ ಈಗ ನಾವು ಒಗ್ಗರಣೆಗೆ ತಗೊಂಡಿದ್ದೀವಿ ಏನೇನು ತಗೊಂಡಿದ್ದೀವಿ ನೋಡೋಣ ಈಗ ಸಾಂಬಾರ್ ಈರುಳ್ಳಿನ ಒಂದು 10 ತಗೊಂಡಿದ್ದೀನಿ ಸಾಸಿವೆ ಟೊಮೊಟೊ ಕರಿಬೇವು ಎಣ್ಣೆ ಈಗ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಕುಕ್ಕರ್ ನ ಇಟ್ಕೊಂಡಿದ್ದೀನಿ ನಾನು ಕುಕ್ಕರ್ ಎಲ್ಲ ಕಾಯಿದ ಮೇಲೆ ಎಣ್ಣೆ ಹಾಕೊಳ್ತಾ ಇದೀನಿ ಎಣ್ಣೆ ಕಾಯಿದ ಮೇಲೆ ಸಾಸಿವೆ ಹಾಕೊಳ್ತೀನಿ ಸಾಸಿವೆ ಎಲ್ಲ ಸಿಡಿದ ಮೇಲೆ ಇದಕ್ಕೆ ನಾನು ಕರಿಬೇವು ಹಾಕೊಳ್ತೀನಿ ಕರಿಬೇವು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ನಾನು ಇದಕ್ಕೆ ಸಾಂಬಾರ್ ಈರುಳ್ಳಿನ ಹಾಕೊಳ್ತಾ ಇದೀನಿ ಮಾಮೂಲಿ ಈರುಳ್ಳಿನ ಕೂಡ ಹಾಕಬಹುದು ಸಾಂಬಾರ್ ಈರುಳ್ಳಿ ಹಾಕೊಂಡ್ರೆ ತುಂಬಾನೇ ರುಚಿಯಾಗಿರುತ್ತೆ ಅಂತ ಹಾಕೋಬೇಕು ನೋಡಿ ತುಂಬಾ ಚೆನ್ನಾಗಿ ಫ್ರೈ ಆಗಬೇಕು ಕೆಂಪಾಗಂಗ ಫ್ರೈ ಆಗಬೇಕು ಹಿಂಗ ಹಾಕೊಂಡಿದ್ದೀನಿ ಹಿಂಗನ ಬೇಕಾದ್ರೆ ಹಾಕಬಹುದು ಬೇಡ ಅಂದ್ರೆ ಬಿಡಬಹುದು ಅರಿಶಿನ ಪುಡಿ ಹಾಕೊಂಡಿದ್ದೀನಿ ಅರಿಶಿನ ಪುಡಿ ಹಾಕೊಂಡ್ರೆ ಈರುಳ್ಳಿ ಬೇಗನೆ ಬೇಯುತ್ತದೆ ನೋಡಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದನ್ನೆಲ್ಲ ಈಗ ಇದಕ್ಕೆ ನಾನು ಹೆಚ್ಚಿರಂತ ಆಲೂಗಡ್ಡೆನ ಹಾಕೊಂಡು ಕಂದು ಬಣ್ಣಕ್ಕೆ ಬರೋ ತರ ಫ್ರೈ ಮಾಡ್ಕೊಳ್ತೀನಿ ಆಲೂಗಡ್ಡೆ ಚೆನ್ನಾಗಿ ಫ್ರೈ ಆಗಬೇಕು ಆವಾಗ ಸಾಂಬಾರ್ ರುಚಿಯಾಗಿ ಬರುತ್ತೆ ಈಗ ನಾನು ಇದಕ್ಕೆ ಟೊಮೊಟೊ ಹಾಕೊಳ್ತೀನಿ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ತಾ ಇದೀನಿ ಉಪ್ಪು ಹಾಕೊಂಡ್ರೆ ತರಕಾರಿ ತುಂಬಾನೇ ರುಚಿಯಾಗಿರುತ್ತೆ ಫ್ರೈ ಮಾಡುವಾಗಲೇ ಉಪ್ಪು ಹಾಕೋಬೇಕು ಸ್ವಲ್ಪ ನೋಡಿ ಈಗ ಟೊಮೊಟೊನ ಕೂಡ ಹಾಕೊಳ್ತಾ ಇದೀನಿ ಟೊಮೊಟೊ ಹಾಕೊಂಡು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಟೊಮೊಟೊ ಮೆತ್ತಗಾಗೋವರೆಗೂ ಫ್ರೈ ಆಗಬೇಕು ಈಗ ನಾನು ಇದಕ್ಕೆ ಚಪ್ರದವರೆಕಾಯಿ ಹಾಕೊಳ್ತಾ ಇದೀನಿ ಚಪ್ರದವರೆಕಾಯಿನ ಹಾಕೊಂಡು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇತರ ಫ್ರೈ ಆಗಬೇಕು ಈಗ ಖಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದೀನಿ ತೋರ್ಸಿರಾ ಅಂತ ಮಸಾಲೆ ಎಲ್ಲಾನು ನಾನು ಅಂಚಲ ಹಾಕೊಂಡು ಹುರ್ಕೊಳ್ತಾ ಇದೀನಿ ಕೆಂಪಾಗೋವರೆಗೂ ಸ್ವಲ್ಪ ಹುರ್ಕೊಂಡು ಮಿಕ್ಸಿ ಜಾರ್ ಅಲ್ಲಿ ಹಾಕಿ ರುಬ್ಕೋಬೇಕು ಇದನ್ನ ಖಾರದ ಸಾಂಬಾರ್ ಪುಡಿ ಇರೋವರು ಸಾಂಬಾರ್ ಪುಡಿನೇ ಹಾಕೋಬಹುದು ಸಾಂಬಾರ್ ಪುಡಿನ ನಾವು ಮಾಡಿಟ್ಕೊಳ್ಳಲ್ಲ ಜಾಸ್ತಿಯ ಒಂದು ತಿಂಗಳಿಗಾಗಷ್ಟು ಮಾತ್ರ ಮಾಡಿಟ್ಕೊಳ್ತೀವಿ ಜಾಸ್ತಿ ತಿಂಗಳಾದ್ರೆ ಸಾಂಬಾರ್ ಪುಡಿ ಟೇಸ್ಟ್ ಇರಲ್ಲ ನೋಡಿ ಇವಾಗ ಇದನ್ನೆಲ್ಲ ಜಾರ್ಗೆ ಹಾಕೊಳ್ತಾ ಇದೀನಿ ಈಗ ಉರ್ದಿರೋ ಪದಾರ್ಥ ಎಲ್ಲಾನು ಜಾರ್ಗೆ ಹಾಕೊಂಡು ಅದಕ್ಕೆ ಟೊಮೊಟೊ ಹಾಕೊಂಡು ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತೀನಿ ಅದಕ್ಕೆ ಹುಣಸೆಹಣ್ಣು ಹಾಕೊಳ್ತಾ ಇದೀನಿ ತೆಂಗಿನಕಾಯಿ ಈಗ ಚಿಲ್ಲಿ ಪೌಡರ್ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿ ತೆಗೆದಿಟ್ಕೊಳ್ತೀನಿ ನೋಡಿ ಪೇಸ್ಟ್ ರೆಡಿಯಾಗಿದೆ ಇವಾಗ ಈಗ ನಮ್ಮ ತರಕಾರಿನೂ ಕೂಡ ಅರ್ಧಂಬರ್ಧ ಬೆಂದಿದೆ ಈ ತರ ಬೇಯಿಕೊಂಡಿರಬೇಕು ಈಗ ರುಬ್ಬಿರೋ ಅಂತ ಮಿಶ್ರಣನ ಇದಕ್ಕೆ ಹಾಕ್ಬಿಟ್ಟು ಎಷ್ಟು ಬೇಕೋ ನೋಡಿ ನೀರು ಹಾಕೊಳ್ತೀನಿ ಗಟ್ಟಿ ಮಾಡ್ಕೋಬೇಕು ಅನ್ನೋರು ಗಟ್ಟಿ ಮಾಡ್ಕೋಬಹುದು ಈ ಚಪ್ರದವರೆಕಾಯಿ ಸಾಂಬಾರ್ ಅಂತ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಇದು ಗಟ್ಟಿ ಆಯ್ತು ಈಗ ನಾನು ಇನ್ನು ನೀರು ಹಾಕೊಳ್ತಾ ಇದೀನಿ ನೀರು ಹಾಕೊಂಡು ಉಪ್ಪು ಹಾಕಿ ನಾನು ಈಗ ಎರಡು ವಿಶಲ್ ತಗೊಂಡ್ಬಿಡ್ತೀನಿ ಇದನ್ನ ಈಗ ಒಂದು ವಿಶಲ್ಗೆಲ್ಲ ಬೆಂದ್ಬಿಡುತ್ತೆ ಆದ್ರೆ ನಾನು ಇಲ್ಲಿ ಎರಡು ವಿಶಲ್ ತಗೊಂಡಿದ್ದೀನಿ ನೋಡಿ ಇವಾಗ ವಿಶಲ್ ಎಲ್ಲ ಆಗಿ ರೆಡಿ ಆಗಿದೆ ಈಗ ನಾವು ತೆಗೆದುಕೊಳ್ಳೋಣ ತುಂಬಾನೇ ಗಮ ಗಮ ಅಂತ ಇದೆ ಮನೆಯೆಲ್ಲ ಪರಿಮಳ ಬರ್ತಾ ಇದೆ ಸಾಂಬಾರ್ದು ನೋಡಿ ಈಗ ಈಗ ಬೌಲ್ಗೆಲ್ಲ ತೆಗೆದುಕೊಳ್ತಾ ಇದ್ದೀನಿ ಚಪ್ರದವರೆಕಾಯಿ ಹಳ್ಳಿ ಕಡೆ ಮನೆ ಹತ್ರ ಚಪ್ರ ಹಾಕ್ಬಿಟ್ಟು ಬೆಳೆಸ್ಕೊಳ್ತಾರೆ ಅದಕ್ಕೆ ಅದನ್ನ ಚಪ್ರದವರೆಕಾಯಿ ಅಂತ ಹೇಳ್ತಾರೆ ಮಾರ್ಕೆಟ್ನಲ್ಲಿ ಫಾರಂ ಚಪ್ರದವರೆಕಾಯಿ ಸಿಗುತ್ತೆ ಆದ್ರೆ ಅಷ್ಟೊಂದು ಟೇಸ್ಟ್ ಇರಲ್ಲ ಅದಕ್ಕಿಂತ ಇದು ತುಂಬಾನೇ ರುಚಿಯಾಗಿರುತ್ತೆ ಒನ್ ಟೈಮ್ ನೀವು ಸಿಕ್ಕಿದಾಗ ಮಾಡ್ಕೊಂಡು ತಿನ್ಬಹುದು ಇಲ್ಲ ಮನೆಯಲ್ಲೇ ಬೆಳೆದಾಗ ಈ ತರ ಒಂದ್ಸರಿ ಸಾಂಬಾರ್ ಮಾಡಿ ತಿನ್ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಪಲ್ಯ ಕೂಡ ಮಾಡಿ ತಿನ್ಬಹುದು ಇದನ್ನ ಬಿಸಿ ಅನ್ನ ಸಾಂಬಾರ್ ಜೊತೆಗಂತೂ ತುಂಬಾನೇ ರುಚಿಯಾಗಿ ಬಂದಿದೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಭೇಟಿಯಾಗೋಣ ಮುಂದಿನ ಹೊಸ ವಿಡಿಯೋದೊಂದಿಗೆ ನಮಸ್ಕಾರ